ಹೇಳ್ತಾ ಬರ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಹುಟ್ಟಿದ್ರೆ, ಬೇರೆ ಜನ್ಮ ಇದ್ದರೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ. ಅದು ಅತಿಶಯ ಇಲ್ಲ, ಅತಿಶಯ ಇಲ್ಲ, ಅಸತ್ಯ ಇಲ್ಲ, ಸುಳ್ಳು ಇಲ್ಲ. ನನಗೆ ಮರು ಜನ್ಮ ಇದ್ದಿದ್ದೆ ಆದರೆ ನಾನು ಕರ್ನಾಟಕದ ನೆಲದಲ್ಲೇ ಮತ್ತೆ ಹುಟ್ಟಿ ಬರ್ತೀನಿ ಅಂತ ನಮ್ಮ ಹೆಮ್ಮೆಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ಹೀಗೆ ನನಗೆ ಗೊತ್ತಿರತಕ್ಕಂಥ ಕೆಲವು ಮಾಹಿತಿಗಳನ್ನ ನಾನು ಎಸ್ ಪಿ ಬಿ ಸರ್ ಅವ್ರ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಜೊತೆಗೆ ಅವರು ಕೊನೆಯದಾಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಕನ್ನಡದ ಬಗ್ಗೆ ಹಾಡನ್ನು ಹಾಡಿ ಪೋಸ್ಟ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಯಾವಾಗ ಅಂತ ಹೇಳಿದರೆ ಅವರು ಹಾಸ್ಪಿಟ್ಲ್ ಸೇರೋದಕ್ಕಿಂತ ಮುಂಚೆ ಕೊರೋನಾ ಸಮಯದಲ್ಲಿ ಆ ಒಂದು ಹಾಡನ್ನು ಹಾಡಿ ಅಪ್ಲೋಡ್ ಮಾಡಿದರು, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಇವಾಗ ನನಗೆ ಗೊತ್ತಿರತಕ್ಕಂಥ ಕೆಲವು ಮಾಹಿತಿಗಳನ್ನ ನಾನು ಎಸ್ ಪಿ ಬಿ ಸರ್ ಅವ್ರ ಬಗ್ಗೆ ನಾನು ಹಂಚ್ಕೊಳ್ತೀನಿ. ಕನ್ನಡ ಸೇರಿದಂತೆ ಬಹುಭಾಷಾ ಗಾಯಕರಾಗಿ ಗುರುತಿಸಿಕೊಂಡಿದ್ದ ಮೇರು ಗಾಯಕ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಲಿದ್ದಾರೆ, ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು. ಅವರು ಅಗಲಿದ್ರೂ ಕೂಡ ಅವರ ಒಂದು ಸಾಧನೆಗಳಾಗಿರ್ಬೋದು, ಅವರ ಹಾಡುಗಳಾಗಿರ್ಬೋದು, ಇನ್ನೂ ಕೂಡ ನಮ್ಮೊಟ್ಟಿಗೆ ಜೀವಂತವಾಗಿವೆ. ಭಾರತದ ಸುಪ್ರಸಿದ್ಧ ಗಾಯಕರು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು. ದಕ್ಷಿಣ ಭಾರತದ ಕನ್ನಡ, ತಮಿಳು, ತೆಲುಗು ಹೀಗೆ ಎಲ್ಲ ಒಂದು ಚಿತ್ರರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ತಪ್ಪಾಗಲ್ಲ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು. ಇವರು ಬರೀ ಗಾಯನದಲ್ಲಿ ಮಾತ್ರ ಅಲ್ಲ, ನಟನೆ, ಸಂಗೀತ ಸಂಯೋಜನೆ, ಜೊತೆಗೆ ಚಲನಚಿತ್ರ ನಿರ್ಮಾಣ, ಧ್ವನಿದಾನ ಅಂತ ಹೇಳಿದರೆ ಕೆಲವು ನಾಯಕ ನಟರುಗಳಿಗೆ ಇವರು ಧ್ವನಿಯನ್ನು ಕೊಟ್ಟಿದ್ದಾರೆ. ಹೀಗೆ ನಿರಂತರ ಸಾಧನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ಇವರು ಕೆಲವೊಂದು ಕಾರ್ಯಕ್ರಮಗಳ ನಿರ್ವಹಣೆ ಕೂಡ ಮಾಡಿಕೊಂಡು ನಿರಂತರವಾದ ಒಂದು ಸಾಧನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು. ಹೀಗೆ ಜೂನ್ 4, 1946 ಆಂಧ್ರ ಪ್ರದೇಶದ ಚಿತ್ತೂರಿನ ಕೊನೆಟಮ ಪೇಟ ಎಂಬ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಅದು ಸಾಂಪ್ರದಾಯಸ್ಥ ಒಂದು ಕುಟುಂಬದಲ್ಲಿ ಜನಿಸ್ತಾರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು. ಇವರು ಮೊದಮೊದಲು ಸಂಗೀತದ ಒಂದು ಕಲಿಕೆಗೆ ತೊಡಕೊಂಡಿರಲ್ಲ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಸಂಗೀತದ ಮೇಲೆ ಆಸಕ್ತಿ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಮೊದಮೊದಲು ಇವರು ಸಂಗೀತದ ಕಲಿಕೆಯಲ್ಲಿರಲ್ಲ. ಇವರಿಗೆ ಸಂಗೀತ ಕಲೀಲಿಕ್ಕೆ ಪ್ರೇರಣೆಯಾದಂಥವರೇ ಇವರ ತಂದೆ ಸಾಂಬಶಿವಮೂರ್ತಿಯವರು, ಎಸ್ ಪಿ ಸಾಂಬಶಿವಮೂರ್ತಿಯವರು. ಇವರು ಕೂಡ ಕೆಲವು ಹರಿಕತೆಗಳನ್ನ ಅಲ್ಲಿ ಹೇಳ್ತಿರ್ತಾರೆ. ಆ ಒಂದು ಹರಿಕತೆಗಳ ಮೇಲೆ ಇವರು ಇನ್ಸ್ಪೈರ್ ಆಗಿ ಇವರು ತನಗೆ ಗೊತ್ತಿಲ್ಲದೇ ತಾನೊಬ್ಬ ಸಂಗೀತ ಮಾಂತ್ರಿಕನಾಗ್ತಾ ಹೋಗ್ತಾರೆ. ಹೇಗೆ ಅಂತ ಹೇಳಿದರೆ ಅಲ್ಲಿ ಹಾರ್ಮೋನಿಯಂ ಇರ್ಬೋದು, ಜೊತೆಗೆ ಕೊಳಲುಗಳಿರ್ಬೋದು, ಹೀಗೆ ಒಂದೊಂದಾಗ ಕಲ್ತ್ಕೊಂಡು ತನಗೇ ಗೊತ್ತಿಲ್ಲದೆ ಸಂಗೀತದ ಪರ್ವತವೇ ಆಗ್ತಾರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು. ಜೊತೆಗೆ ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ, ನಮಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಇದೊಂದು ವಿಷಯ ಏನು ಅಂತ ಹೇಳಿದರೆ, ಅವರು ಮೊದಲನೇದಾಗಿ ಚೆನ್ನಾಗಿ ಹಾಡ್ತಿದ್ರು, ಅದಕ್ಕೋಸ್ಕರ ಸಡನ್ಲಿ ಅವರಿಗೆ ಇಂಡಸ್ಟ್ರಿ ಒಂದು ಕರೆದು ಅವಕಾಶವನ್ನು ಕೊಡ್ತು ಅಂತ ಅಂದ್ಕೊಂಡ್ರೆ ಅದು ನಮ್ಮ ನಿಮ್ಮ ತಪ್ಪು. ಯಾಕೆ ಅಂತ ಹೇಳಿದರೆ ಅವರು ಮೊದಲನೇದಾಗಿ ಈಗ ನಮ್ಮ ಸರಿಗಮಪ ಹೀಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರು ಬರ್ತಾರೆ ಅಥವಾ ಹೊಸ ಪ್ರತಿಭೆಗಳು ಬರ್ತಾರೆ, ಅವರೆಲ್ಲರೂ ಕೂಡ ಅಲ್ಲಿಂದ ಹೊರಬಂದ ನಂತರವೇ ತಮ್ಮದೇ ಆದ ಒಂದು ಜೀವನವನ್ನು ಕಂಡುಕೊಳ್ತಾರೆ. ಇಂಡಸ್ಟ್ರಿಯಲ್ಲಾಗಿರ್ಬೋದು ಅಥವಾ ತನ್ನದೇ ಒಂದು ಮ್ಯೂಸಿಕ್ ವರ್ಲ್ಡಲ್ಲಾಗಿರ್ಬೋದು. ಇದೇ ರೀತಿಯಾಗಿಯೇ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಕೂಡ ಒಂದು ಸ್ಪರ್ಧೆಯನ್ನು ಅಟೆಂಡ್ ಮಾಡಿದರು. ಏನು ಅಂದರೆ ತೆಲುಗಿನಲ್ಲಿ ಖ್ಯಾತ ಗಾಯಕರು ಹಾಗೂ ಸಂಗೀತ ಸಂಯೋಜಕರು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರ್ತಾರೆ. ಅವ್ರ ಹೆಸರೇನು ಅಂತ ಹೇಳಿದರೆ ಎಸ್ ಪಿ ಕೋದಂಡಪಾಣಿಯವರು, ಜೊತೆಗೆ ಘಂಟಸಾಲ. ಘಂಟಸಾಲ ಅನ್ನೋ ಒಂದು ಹೆಸರನ್ನು ತೆಲುಗಿನಲ್ಲಿ ಫೇಮಸ್ ಸಿಂಗರ್ ಇವರು, ಇವ್ರ ಹೆಸರನ್ನು ಯಾರು ಎಲ್ಲರೂ ಕೂಡ ಕೇಳಿರ್ತೀರ. ಇವರಿಬ್ಬರು ಕೂಡ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ರು. ಆ ಒಂದು ಸ್ಪರ್ಧೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಎಲ್ಲರಿಗೂ ಕೂಡ ಒಂದು ಮ್ಯಾಜಿಕ್ನ ಮಾಡಿ, ಅಂದರೆ ತನ್ನದೇ ಒಂದು ವಾಯ್ಸಿನಲ್ಲಿ, ತನ್ನದೇ ಆದ ಒಂದು ಕಂಚಿನ ಕಂಠದಲ್ಲಿ ಅವರಿಗೆಲ್ರಿಗೂ ಕೂಡ ಒಂದು ಹಾಡನ್ನು ಕೇಳಿಸಿ ಇವರ ಒಂದು ಕಂಠದಲ್ಲಿ ಆ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು. ಅದಾದ ನಂತರ ಕೋದಂಡಪಾಣೆಯವರಂತೂ ತುಂಬ ಖುಷಿಯಾಗ್ತಾರೆ. ತುಂಬ ಒಂಥರ ತುಂಬ ಅವ್ರಿಗೆ ಅನ್ಸಿರೋದೇ ಇಲ್ಲ ಇವರು ಈ ಥರ ಬಂದು ಆಡ್ತಾರೆ ಅಂತ ಹೇಳಿ. ಆ ರೀತಿಯಾಗಿ ಖುಷಿಯಾಗ್ತಾರೆ ಇವರು ಎಸ್ ಪಿ ಬಿ ಸರ್ ಅವರ ಒಂದು ವಾಯ್ಸನ್ನು ಕೇಳಿ. ಅದಾದ ನಂತರ ಕೋದಂಡಪಾಣೆಯವರು ತನ್ನದೇ ಸಿನಿಮಾ ಶ್ರೀ ಶ್ರೀ ಮರ್ಯಾದಾ ರಾಮಣ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಇವರಿಗೆ ಮೊದಲು ಹಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದಾದ ನಂತರ ಇವರ ಸಿನಿ ಜರ್ನಿ ಸ್ಟಾರ್ಟ್ ಆಗುತ್ತೆ ನಮ್ಮ ಎಸ್ ಪಿ ಬಿ ಸರ್ ಅವ್ರದ್ದು. ಅದಾದ ನಂತರ ಎಲ್ರಿಗೂ ನಮಗೆಲ್ಲರಿಗೂ ಗೊತ್ತೇ ಇದೆ ಎಷ್ಟೋ ನಮ್ಮ ಕನ್ನಡ ಸಿನಿಮಾಗಳಲ್ಲಾಡಿದ್ದಾರೆ, ಎಷ್ಟೋ ತೆಲುಗು ಸಿನಿಮಾಗಳಲ್ಲಾಡಿದ್ದಾರೆ, ತಮಿಳು ಸಿನಿಮಾ, ಹಿಂದಿ ಸಿನಿಮಾದಲ್ಲೂ ಕೂಡ. ಹೀಗೆ ಸಾಕಷ್ಟು ಒಂದು ಇಂಡಸ್ಟ್ರಿಗಳಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿದ್ದಾರೆ ನಮ್ಮ ಎಸ್ ಪಿ ಸರ್ ಅವರು. ಹೀಗೆ ಒಂದು ದಿನಕ್ಕೆ 16-17 ಸಾಂಗನ್ನು ಒಂದೇ ದಿನ ರೆಕಾರ್ಡ್ ಮಾಡ್ತಿದ್ರಂತೆ. ಕನ್ನಡ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಒಂದೇ ದಿನದಲ್ಲಿ 16-17 ಸಾಂಗನ್ನು ರೆಕಾರ್ಡ್ ಮಾಡ್ತಿದ್ರಂತೆ. ಜೊತೆಗೆ ಇಲ್ಲಿವರೆಗೂ ಕೂಡ ಅವರು ಹಾಡಿರುವ ಹಾಡುಗಳ ಸಂಖ್ಯೆ 40,000 ಹೆಚ್ಚು.
ಈಗಲೂ ಕೂಡ ಅವರ ಕೊನೆಯ ಸಮಯದಲ್ಲೂ ಕೂಡ ಅವರು ಮನೆಯಲ್ಲಿ ಕೂತ್ಕೊಂಡು ಅವರ ಒಂದು ಸಮಯವನ್ನು ವೇಸ್ಟ್ ಮಾಡ್ಕೋತಿರಲಿಲ್ಲ. ಅವರು ಬದಲಿಗೆ ಅಲ್ಲಿಂದನೇ ಅಭಿಮಾನಿಗಳಿಗೆ ತನ್ನ ಫೇಸ್ಬುಕ್ ಖಾತೆಯಿಂದ ಆಗಿರ್ಬೋದು, ಹೀಗೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಜೊತೆ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾ ಇದ್ರು ನಮ್ಮ ಎಸ್ ಪಿ ಬಿ ಸರ್ ಅವರು. ಜೊತೆಗೆ ಅವರೆಲ್ಲರಿಗೂ ಕೂಡ ಅಲ್ಲಿಂದನೇ ಎಂಟರ್ಟೈನ್ ಮಾಡಲಿಕ್ಕೆ ಶುರು ಮಾಡಿದರು. ಕನ್ನಡ ಹಾಡುಗಳನ್ನ ಆಡಿಕೊಂಡು, ಜೊತೆಗೆ ತಮಿಳು ತೆಲುಗು ಹೀಗೆ ಸಾಕಷ್ಟು ಹಾಡುಗಳನ್ನ ಅಲ್ಲಿಂದನೇ ಒಂದು ಸಾಮಾಜಿಕ ಜಾಲತಾಣಗಳಿಂದನೇ ತನ್ನ ಅಭಿಮಾನಿಗಳಿಗೆ ಹತ್ರ ಆಗ್ಲಿಕ್ಕೆ ಶುರುವಾಗಿದ್ರು. ಅದಾದ ನಂತರ ಈ ಕಿತ್ತೋದ್ ಮಹಾಮಾರಿ ಕೊರೋನಾ ಅಂತಕ್ಕಂಥದ್ದು ಬಂದು ಅವರು ಹಾಸ್ಪಿಟ್ಲಿಗೆ ಸೇರಿಕೊಳ್ತಾರೆ. ಹೀಗೆ ಸಾಕಷ್ಟು ಸಾಧನೆಗಳನ್ನ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವ್ರು ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಇನ್ನೂ ಚಿಕ್ಕವನು, ಆದರೂ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವ್ರು ನಮ್ಮ ಕರ್ನಾಟಕದಲ್ಲಿ ಹುಟ್ಟೆ ಬರಲೇಬೇಕು ಅಂತ ಹೇಳಿ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಈಗ ಆ ಸಾಂಗನ್ನು ನೋಡ್ಕೊಂಬಂದು. ದಿ ಸಾಂಗ್ ಈಸ್ ಫ್ರಮ್ ಎ ಕನ್ನಡ ಫಿಲ್ಮ್ ಕಾಲ್ಡ್ ಶ್ರೀಗಂಧ. ಲಿರಿಕ್ ಅಂಡ್ ಮ್ಯೂಸಿಕ್ ಈಸ್ ಬೈ ಶ್ರೀ ಹಂಸಲೇಖ. ಒರಿಜಿನಲ್ ಸಾಂಗ್ ಬೈ ಮೀ ಆ್ಯಂಡ್ ಶ್ರೀಮತಿ ಮಂಜುಳಾ ಗುರುರಾಜಿ. ಒಂದು ಅನುರಾಗದ ಕಾವ್ಯ ಹೀಯಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಒಂದು ಅಪರೂಪ ಸಾರಿ ಸ್ರಾಂಗ್ ಅಪರೂಪ ತೆಲುಗು ಅಪರೂಪ ಅಲ್ಸಿನಿಗೆ. ಒಂದು ಅನುರಾಗದ ಕಾವ್ಯ ಹೀಯಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಒಂದು ಅಪರೂಪದ ಶಿಲ್ಪೀಯದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ. ಶ್ರೀಗಂಧ 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 ಈ ಅಂದ ಶ್ರೀಗಂಧ. ಶ್ರೀಗಂಧ 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 ಈ ಅಂದ ಶ್ರೀಗಂಧ. ಕಮಲಕ್ಕೊಂದು ಸೊಗಸಿದೆ ನವಿಲಿಗೊಂದು ಚೆಲುವಿದೆ ಎರಡು ನಿನ್ನಲಡಗಿದೆ. ಹಣ್ಣಿಗೊಂದು ರಂಗಿದೆ ಮಣ್ಣಿಗೊಂದು ಸೊಗಡಿದೆ ಎರಡು ನಿನಗೆ ಹೊಲಿದಿದೆ. ಕೋಗಿಲೆಗೆ ಕಂಠವಿದೆ ಕಸ್ತೂರಿಗೆ ಕಂಪು ಇದೆ ಭೂರಮೆಗೆ ಚೈತ್ರವಿದೆ ಈರಮೆಗೆ ಅಂದವಿದೆ ನಿನ್ನದ ನಿಲ್ಲದೆ. ಶ್ರೀಗಂಧ 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 ಈ ಅಂದ ಶ್ರೀಗಂಧ. ಒಂದು ಅನುರಾಗದ ಕಾವ್ಯ ಈ ಅಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಒಂದು ಅಪರೂಪದ ಶಿಲ್ಪ ಈ ಅಂದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ. ಶ್ರೀಗಂಧ 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 ಈ ಅಂದ ಶ್ರೀಗಂಧ. ಶ್ರೀಗಂಧ ಶ್ರೀಗಂಧ ಈ ಅಂದ ಶ್ರೀಗಂಧ ಈ ಅಂದ ಶ್ರೀಗಂಧ. ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ಹುಟ್ಟಿದ್ರೆ ಬೇರೆ ಜನ್ಮ ಇದ್ದರೆ ನಾನು ಕನ್ನಡ ನಾಡಿನಲ್ಲೇ ಹುಟ್ಟಬೇಕು.